ಇನ್ನು ಪರಿಷತ್ನಲ್ಲಿ ಕೋಲಾಹಲ ಸೃಷ್ಟಿಸಿದೆ. ವಿಸ್ತಾರ ನ್ಯೂಸ್ನ ವರದಿ. ಆಡಳಿತ ಹಾಗೂ ಪ್ರತಿಪಕ್ಷದ ನಾಯಕರು ಮಾತಿನ ಚಕಮಕಿಯಲ್ಲಿ ತೊಡಗಿದರು. ತೇಜಸ್ವಿನಿ ಗೌಡ ಅವರು ಪ್ರಶ್ನೆ ಮಾಡಿದ್ರು, ಸಲೀಂ ಅಹಮದ್ ಅವರು ಕೊಟ್ಟಿರುವ ಉತ್ತರ ಬಳಸಿದ ಪದ ಸರಿಯಲ್ಲ, ಇದು ಜ್ವಲಂತ ಸಮಸ್ಯೆ, ಆಡಳಿತ ಯಂತ್ರದ ಮೇಲೆ ಒತ್ತಡ ಇದೆ, 7 ಲಕ್ಷ ಜನ ಮಾಡಬೇಕಾದ ಕೆಲಸ 4.5 ಲಕ್ಷ ಜನ ಮಾಡ್ತಿದ್ದಾರೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ನ ಯು ಬಿ ವೆಂಕಟೇಶ್ ಅವರು ಆಕ್ರೋಶ ಹೊರಹಾಕಿರು. ಯು ಬಿ ವೆಂಕಟೇಶ್ ಅವರು ಮಾತನಾಡಿರೋದ್ರ ಬಗ್ಗೆ ತೇಜಸ್ವಿನಿ ಗೌಡ ಅವರು ಕಿಡಿಕಾರಿದ್ದಾರೆ. ಈ ಹಿಂದೆ ನಿಮ್ಮ ಸರ್ಕಾರ ಇತ್ತು, ಆಗೇನು ಕತ್ತೆ ಕಾಯ್ತಿದ್ರಾ ಅಂತ ಕೇಳಿದ್ದಾರೆ ವೆಂಕಟೇಶ್. ಇದಕ್ಕೆ ತೇಜಸ್ವಿನಿ ಗೌಡ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಈ ವಿಷಯವಾಗಿ ಕೆಲಕಾಲ ಆಡಳಿತ ಹಾಗೂ ಪ್ರತಿಪಕ್ಷದ ನಡುವೆ ಮಾತಿನ ಚಕಮಕಿ ನಡೀತು. ವಿಧಾನ ಪರಿಷತ್ನಲ್ಲಿ ಸಿಎಂ ಗಮನಕ್ಕೆ ತಂದು ಉತ್ತರ ಕೊಡಿಸೋದಾಗಿ ಭರವಸೆಯೂ ಸಿಕ್ಕಿದೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ, ಈ ಬಗ್ಗೆ ಸಿಎಂ ಅವರೇ ಉತ್ತರ ಕೊಡ್ತಾರೆ ಅಂತ. ಅಲ್ಲಿಗೆ ನಮ್ಮ ವರದಿ, ನಮ್ಮ ಫಾಲೋ ಅಪ್ ಸಿಎಂ ಅವರ ಗಮನಕ್ಕೆ ಬಂದು ಪರಿಷತ್ನಲ್ಲಿ ಚರ್ಚೆಯಾಗಿ ಸಿಎಂ ಅವರು ಈ ಬಗ್ಗೆ ಮಾತಾಡಲಿದ್ದಾರೆ ಅಂತ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಅಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನು ವಿಸ್ತಾರ ನ್ಯೂಸ್ ವರದಿ ಮಾಡಿದೆ. ಉತ್ತರ ಕೊಡಿಸಿರೋದು ಒಂದನೇದು, ಎರಡನೇದು 7 ಲಕ್ಷ ಜನ ಇದ್ರು, 4.5 ಲಕ್ಷ ಜನ ಇದ್ದಾರೆ. ನಾವು ಬಂದು 3 ತಿಂಗಳಾಯ್ತು, ಇವ್ರು 5 ವರ್ಷದಿಂದ ಏನ್ ಕಥೆ ಕಾಯ್ತಾ ಇದ್ರಾ, ಏನ್ ಮಾಡ್ತಾ ಇದ್ರಿ ಇವರೆಲ್ಲ? ಕೇಂದ್ರ ಸರ್ಕಾರದಲ್ಲಿ 1 ಕೋಟಿ ಉದ್ಯೋಗ ಬಾಕಿ ಇದೆ, ನಿಮ್ಗೆ ಅಲ್ಲಿ ಕೇಳೋದಕ್ಕೆ ಏನು ಆಗೋದಿಲ್ಲ, ನಾವು ಮಾಡ್ತೀವಿ. ಈ ಬಗ್ಗೆ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾರುತಿ, ವಿಸ್ತಾರ ನ್ಯೂಸ್ನ ವರದಿ, ಸಿಎಂ ಅವರು ರಿಯಾಕ್ಟ್ ಮಾಡ್ತಾರೆ ಅಂತ ಸಚಿವರು ಆಶ್ವಾಸನೆ ಕೊಡೋ ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದೆ. ನಿಜಕ್ಕೂ ಇದರ ಬಗ್ಗೆ ಏನನ್ನ ಎಕ್ಸ್ಪೆಕ್ಟ್ ಮಾಡಬಹುದು? ಬಿಜೆಪಿ ಅವರು ಮಾಡಲಿಲ್ಲ, ಕಾಂಗ್ರೆಸ್ನವರು ಮಾಡಲಿಲ್ಲ, ಇದರಿಂದ ಏನೂ ಆಗೋದಿಲ್ಲ, ಸಮಸ್ಯೆ ಸಾಲ್ವ್ ಮಾಡೋ ನಿಟ್ಟಿನಲ್ಲಿ ಮುಂದಾಗಬೇಕು, ಆ ಮಟ್ಟಿಗಿನ ಇಂಪ್ಯಾಕ್ಟ್ ವಿಸ್ತಾರ ವರದಿ ಮಾಡಿದೆ. ಮಾರುತಿ, ಅಭಿಷೇಕ್, ನಾವು ಸುದ್ದಿ ಮಾಡಿರುವಂತದ್ದು 224 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಆಯಾ ಇಲಾಖೆಗಳಲ್ಲಿ ನೌಕರರು ಕಡಿಮೆ ಇದ್ದಾರೆ, ಹೀಗಾಗಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಸರ್ಕಾರ ಏನು ಜಾರಿ ಮಾಡ್ತಾ ಇದೆ ಬೇರೆ ಬೇರೆ ಯೋಜನೆಗಳನ್ನ, ಆ ಯೋಜನೆಗಳನ್ನು ಕೂಡ ಜನರಿಗೆ ತಲುಪಿಸುವುದಕ್ಕೆ ಅಧಿಕಾರಿಗಳ ಕೊರತೆ ಇದೆ ಅನ್ನುವಂಥದ್ದು ಪದೇ ಪದೇ ಸರ್ಕಾರದ ಗಮನಕ್ಕೆ ಬಂದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಕೆಲಸ ಮಾಡ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾದಂತಹ ಒಂದು ಅಭಿಯಾನವನ್ನೇ ವಿಸ್ತಾರ ನ್ಯೂಸ್ ಮಾಡ್ತಾ ಇರುವಂತದ್ದು. ಇಡೀ ರಾಜ್ಯಾದ್ಯಂತ 2.48 ಲಕ್ಷ ನೌಕರರ ಒಂದು ಕೊರತೆ ಇದೆ ಸರ್ಕಾರಿ ಮಟ್ಟದಲ್ಲಿ. ಅಷ್ಟು ದೊಡ್ಡ ಮಟ್ಟದ ಒಂದು ಕೊರತೆ ಇದೆ. ಸರ್ಕಾರದ ಪ್ರಮುಖ ಮಾತೃ ಇಲಾಖೆಗಳಾದಂತಹ ಆರೋಗ್ಯ ಇಲಾಖೆ ಆಗಿರ್ಬೋದು, ಕಂದಾಯ ಇಲಾಖೆ ಆಗಿರ್ಬೋದು, ಪಂಚಾಯತ್ ರಾಜ್ ಇಲಾಖೆ ಆಗಿರ್ಬೋದು, ಗೃಹ ಇಲಾಖೆ ಆಗಿರ್ಬೋದು, ಇಂತಹ ಶಿಕ್ಷಣ ಇಲಾಖೆ ಆಗಿರ್ಬೋದು, ಇಂತಹ ಮಹತ್ವದ ಇಲಾಖೆಗಳಲ್ಲೇ ನೌಕರರ ಒಂದು ಕೊರತೆ ಕಾಣ್ತಾ ಇರುವಂತದ್ದು. ಯಾವುದೇ ಸಮಸ್ಯೆ ಹೇಳ್ಕೊಂಡು ಹೋದಾಗ ನಾವೇನು ಮಾಡೋದು, ನೌಕರಿ ಇಲ್ಲ ಅನ್ನುವಂತಹ ಒಂದು ಸಬೂಬು ಮಾತುಗಳು ಆಡಳಿತ ವರ್ಗದಲ್ಲಿ ಕಾಣ್ತಾ ಇದ್ದಾವೆ. ಹೀಗಾಗಿ ಇದನ್ನ ಬಿಸಿ ಮುಟ್ಟಿಸುವಂತಹ ಒಂದು ಕೆಲಸ ಅದು ಅಧಿವೇಶನದ ಸಂದರ್ಭದಲ್ಲಿ ಆದ್ರೆ ಸರ್ಕಾರಕ್ಕೂ ಕೂಡ ಎಚ್ಚರಿಕೆಯ ಒಂದು ಸಂದೇಶ ರವಾನೆ ಆಗಬಹುದು ಅನ್ನುವಂತಹ ಒಂದು ನಿಟ್ಟಲ್ಲಿ ವಿಸ್ತಾರ ನ್ಯೂಸ್ ಬೆಳಗ್ಗೆಯಿಂದಲೂ ಕೂಡ ಅಭಿಯಾನವನ್ನು ಮಾಡ್ತಾ ಇರುವಂತದ್ದು. ಒಂದು ಕಡೆ ಉದ್ಯೋಗ ಇಲ್ಲದೇ ಇರುವಂತಹ ಒಂದು ರೀತಿಯಲ್ಲಿ ಯುವಕರು
ಯುವಕರು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ KPSC ಆಗಿರ್ಬೋದು, ಬೇರೆ ಬೇರೆ ಪರೀಕ್ಷೆಗಳು ನಡೀತಾ ಇಲ್ಲ ಅನ್ನುವಂಥ ಒಂದು ಆಕ್ರೋಶ ಮತ್ತು ಅಸಮಾಧಾನ ಇದೆ. ಜೊತೆಗೆ ಇಲಾಖೆಗಳಲ್ಲಿ ನೌಕರರ ಕೊರತೆಯಿಂದ ಸರಿಯಾಗಿ ಜನರ ಕೆಲಸಗಳು ಆಗ್ತಾ ಇಲ್ಲ ಅನ್ನುವಂಥ ಒಂದು ಕೊರಗು ಮತ್ತು ಆ ಸಮಸ್ಯೆ ಜನರು ಹೇಳ್ತಾ ಇರುವಂಥದ್ದು. ಹೀಗಾಗಿ ಸರ್ಕಾರ ಮಾತೃ ಹೃದಯ ಇದ್ರೆ ಸರ್ಕಾರ ಆದಷ್ಟು ಬೇಗ ಸ್ಪಂದಿಸಬೇಕು, ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಬೇಕು ಅನ್ನುವಂಥ ಒಂದು ಒತ್ತಾಯ ವಿಸ್ತಾರ ನ್ಯೂಸ್ ಇರುವಂಥದ್ದು. ಇದು ಇವತ್ತು ವಿಧಾನ ಪರಿಷತ್ತಲ್ಲಿ ಪ್ರತಿಧ್ವನಿಸಿತು. BJP ಮತ್ತು JDS ನ ಎಲ್ಲಾ ಪರಿಷತ್ ಸದಸ್ಯರು ಕೂಡ ಉಕ್ಕರ್ಲಿನಿಂದ ವಿಸ್ತಾರ ನ್ಯೂಸ್ನ ಸುದ್ದಿಯನ್ನ ಅಭಿಯಾನವನ್ನ ಮೆಚ್ಚುಗೆ ವ್ಯಕ್ತಪಡಿಸಿ ಈ ಅಭಿಯಾನಕ್ಕೆ ಸ್ಪಂದಿಸಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಕೂಡ ಮಾಡಿದ್ರು. ಸಂಜೆ ಒಳಗಾಗಿ ಮುಖ್ಯಮಂತ್ರಿಗಳಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಕೂಡ ಕೊಡ್ತಾರೆ ಅನ್ನುವಂಥ ಒಂದು ಭರವಸೆಯ ಮಾತುಗಳನ್ನ ಅಲ್ಲಿದ್ದಂತಹ ಸಚಿವರುಗಳು ಹೇಳಿದ್ದಾರೆ. ಅಭಿಷೇಕ್, ಥ್ಯಾಂಕ್ ಯು ವೆರಿ ಮಚ್. ಮಾರುತಿ ಪಾವಗಡ, ಇಷ್ಟರ ಮಟ್ಟಿಗೆ CM ಅವರು ರಿಯಾಕ್ಟ್ ಮಾಡೋ ಮಟ್ಟಿಗೆ ವರದಿಯನ್ನು ಮಾಡಿದ್ದಕ್ಕಾಗಿ ನಿಮ್ಮ ತಂಡಕ್ಕೆ ಅಭಿನಂದನೆಗಳು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.